ಇದು ಕತೆನೆ ಕಾಲ್ಪನಿಕ, ಅದೇ ಹೇಳಿದ್ನಲ್ಲ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ ಗಳು ಇನ್ಸ್ಪೈರ್ ಆಗಿರ್ಬೋದು, ಬಟ್ ಡೈರೆಕ್ಟ್ ಆಗಿ ಯಾವುದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ. ಅದೇ ಅದೇ ನಾವು ಬದನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀನಲ್ಲ, ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು. ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿ. ಸರಿ, ಯುವಕರ ದಾರಿ ಅಂದ್ರೆ ಯಾರು ಈ ತಂದೆ, ಈಗ ಇದರಲ್ಲಿ ಒಂದಷ್ಟು ಬ್ಲಡ್ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು. 100% ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೆ ಅಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ. ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ, ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿ ಇದೆ. ಬಟ್ ಈ ಸಿನಿಮಾದಲ್ಲಿ ಅದನ್ನು ತೋರಿಸುತ್ತೆ, ಏನಕ್ಕೆ ವೈಲೆನ್ಸ್ ಆಯಿತು, ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೇನೆ. ಸರಿ, ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ. ಆಮೇಲೆ ಇದು ಸಿನಿಮಾ ಅಲ್ವ, ಈಗ 100% ನಿಜ ಜೀವನದಲ್ಲಿ ನಾವು ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ. ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಆಗಿರ್ಬೇಕು ಅಂತ ಹೇಳಂಗು ಇಲ್ಲ, ಇಲ್ಲ ಹೊಡಿಯಂಗೂ ಇಲ್ಲ. ಅದು ಒಬ್ಬೊಬ್ರ ಜೀವನ ಅವ್ರು ಹಿಂಗಿಷ್ಟ ಅವ್ರು ಹಂಗೆ ಬಾಳ್ಬೇಕು. ಬಟ್ ಇದೊಂದು ಕತೆ, ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ. ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು, ಹೀಗಿದ್ದಿದ್ರೆ ಹೇಗಾಗಿರ್ತಾ ಇತ್ತು, ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೆ. ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ. ಹಾ ಕರೆಕ್ಟ್, ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏರೇಟೆಡ್ ಒಂದು ಸಿನಿಮಾ. ಈಗ ಅಂದ್ರೆ ಇದು ಅಂದ್ರೆ ತುಂಬಾ ಕತೆಗಳಿದೆ ಒಂದು ಸಿನಿಮಾ ಮಾಡೋಕೆ, ತುಂಬಾ ವಿಷಯಗಳಿದೆ. ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫಲ್ಲಿ ಎಲ್ಲಾ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕಲ್ಲ. ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ, ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ, ಒಂದಷ್ಟು ಜನ ಒಂದ್ ವಿಷಯ ಬರೀ ಮಕ್ಕಳ ಜೊತೆ ಮಾತಾಡ್ತೀವಿ. ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಗಳಿಗೆ. ಇಲ್ಲ ಬಟ್ ನನ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ, ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ, ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಮಾಡ್ತೀನಿ.